ಈಗೇನಿದ್ರು ಗಡ್ಡ ಬಿಡೋದು ಮೀಸೆ ಬೆಳೆಸೋದು ಒಂದು ಟ್ರೆಂಡ್ ಆಗ್ಬಿಟ್ಟಿದೆ. ಸಿಲಿಕಾನ್ ಸಿಟಿಯಲ್ಲಿ ಅಲ್ಲೊಬ್ರು ಇಲ್ಲೊಬ್ರು ಗಡ್ಡಧಾರಿಗಳು ನಮ್ಮ ಕಣ್ಣಿಗೆ ಬೀಳ್ತಿರ್ತಾರೆ. ಆದ್ರೆ ಇವತ್ತು ಒಟ್ಟಿಗೆ ನೂರಾರು ಗಡ್ಡಧಾರಿಗಳು ಸೇರಿದ್ರು. ಒಬ್ಬೊಬ್ಬರದ್ದು ಒಂದೊಂದು ಸ್ಟೈಲ್. ಯಾಕಪ್ಪ ಇವರೆಲ್ಲ ಸೇರಿದ್ದು? ಎಲ್ಲಿದೆ ನೋಡಿ ಸ್ಟೋರಿ. ಕೌಟಿ, ವಿಸ್ತಾರವಾದ ಕೌಟಿ, ಬಲ್ಬು, ಜಿನ್ ಸ್ಟ್ರಿಪ್, ಸೋಲ್ ಪ್ಯಾಚ್, ಚಿನ್ ಸಟೇನ್, ಫ್ರೆಂಚ್, ಇಷ್ಟೊಂದು ಸ್ಟೈಲು, ಉದ್ದುದ್ದ ಗಡ್ಡ, ಮೀಸೆಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡು. ಹಿಂದೆಲ್ಲ ಗಡ್ಡ ಬಿಟ್ರೆ ಇವನ್ಯಾಕೋ ಹೀಗಾಗ್ಬಿಟ್ಟ ಅನ್ನೋ ಮರುಕ ಪಡ್ತಿದ್ರು. ಆದ್ರೆ ಇವತ್ತು ಟ್ರೆಂಡ್ ಬದಲಾಗಿದೆ. ಈಗೇನಿದ್ರು ಗಡ್ಡ ಬಿಟ್ಟ ಹುಡುಗರಿಗೆ ಹುಡುಗಿರು ಫಿದಾ ಆಗೋದು. ವಾಹ್, ವಾಟ್ ಎ ಹ್ಯಾಂಡ್ಸಮ್ ಬಾಯ್ ಅಂತ ನಗೆವಿರೋದು. ಹೌದು ರೀ, ಈಗ ಗಡ್ಡ ಬಿಟ್ಟೋರ್ಗೆ ಸಖತ್ ಡಿಮ್ಯಾಂಡು. ಅಷ್ಟೇ ಅಲ್ಲ ರೀ, ಕಾಂಪಿಟೇಷನ್ ಮಟ್ಟಕ್ಕೂ ಬಂದ್ಬಿಟ್ಟಿದೆ. ಇವತ್ತು ಬಿಯರ್ಡ್ ಕ್ಲಬ್ ಆಯೋಜಿಸಿದ್ದ ಗ್ರೇಟ್ ಇಂಡಿಯನ್ ಮುಸ್ಟಾಶ್ ಸ್ಪರ್ಧೆಯಲ್ಲೂ ನೂರಾರು ಸ್ಪರ್ಧಿಗಳೇ ಗಡ್ಡದ ಮೇಲೆ ಕೈ ಆಡಿಸಿ ಮೀಸೆ ತಿರುವಿದ್ರು. This is for a cause, like we are supporting for cancer. ಅದ್ರಗೋಸ್ಕರ ನಾವು ಎಲ್ಲ ಬಿಯರ್ಡೆಡ್ ಮೆನ್ನ ಎಲ್ಲರನ್ನ ಕರ್ಕೊಂಡು ಬಂದುಬಿಟ್ಟು ಎಲ್ಲರಿಗೂ ಒಂದು ಪ್ಲಾಟ್ಫಾರ್ಮ್ ಅಂತ ಕೊಡೋ ಹಾಗೆ, ದೇ ಕ್ಯಾನ್ ಕಮ್ ಅಂಡ್ ದೇ ಕ್ಯಾನ್ ಫ್ಲೋನ್ ದೇ ಬಿಯರ್ಡ್ಸ್ ಆ್ಯಂಡ್ ದೇ ಕ್ಯಾನ್ ಎಕ್ಸ್ಪೋಸ್ ವಾಟ್ ಎವರ್ ದೇ ಹ್ಯಾವ್ ದೇರ್ ಪರ್ಟಿಕ್ಯುಲರ್ ಥಿಂಗ್. ಸೊ ಇದು ಒಂದು ಸತಿ ಸೇರ್ಕೊಳ್ಳೋಣ ಅಂತ ನಾವು ಆಲ್ವೇಸ್ ಎವ್ರಿ ಮಂತ್ ವಿ ಕಂಡಕ್ಟ್ ಇವೆಂಟ್ಸ್ ಲೈಕ್ ದಿಸ್. ಸೊ ಇದು ಬಂದುಬಿಟ್ಟು ಲೈಕ್ ಇಂಡಿಯಾಸ್ ಫಸ್ಟ್ ಅಂತ ನಾವು ಮಾಡ್ತಿರೋದು. ದಿಸ್ ಇಸ್ ದ ಫಸ್ಟ್ ಟೈಮ್ ವಿ ಆರ್ ಡೂಯಿಂಗ್ ದಿಸ್. ಪ್ರೋಸ್ಟೇಟ್ ಕ್ಯಾನ್ಸರ್ ಬಗ್ಗೆ ಅರಿವು ಮೂಡಿಸುವ ಉದ್ದೇಶಕ್ಕೆ, ಕ್ಯಾನ್ಸರ್ನಿಂದ ಬಳಲುತ್ತಿರೋರ ಸಹಾಯದ ಉದ್ದೇಶಕ್ಕೆ ಬಿಯರ್ಡ್ ಕ್ಲಬ್ ಯುಬಿ ಸಿಟಿಯಲ್ಲಿ ಈ ಸ್ಪರ್ಧೆ ಆಯೋಜಿಸಿತ್ತು. ಕುರ್ಚಲು ಗಡ್ಡಧಾರಿಗಳಿಂದ ಹಿಡಿದು ಬುದ್ಧಿಜೀವಿಗಳ ತೀರಾ ಉದ್ದದ ಗಡ್ಡದ ಪ್ರದರ್ಶನವೂ ಆಯಿತು. ಈಗ ಸುಮಾರು ಒಂದು 4 ತಿಂಗಳಿಂದ ಗಡ್ಡ ಬಿಡ್ತಾ ಇದ್ದೀನಿ. ಸೆಪರೇಟ್ ಕ್ಯಾಟಗರೀಸ್ ಇದೆ, ಬೆಸ್ಟ್ ಹ್ಯಾಂಡಲ್ ಬಾರ್ ಮುಸ್ಟ್ಯಾಚ್, ಬೆಸ್ಟ್ ಲಾಂಗ್ ಬಿಯರ್ಡ್, ಬೆಸ್ಟ್ ಕೋಮ್ ಸ್ಟ್ಯಾಚ್, ಈ ಥರ ವೆರೈಟಿ ವೆರೈಟಿಯಾಗಿ ಕಾಂಪಿಟೇಷನ್ ಇದೆ. ತುಂಬ ಎಕ್ಸೈಟಿಂಗ್ ಆಗಿದೆ. ಗಡ್ಡಧಾರಿಗಳನ್ನ ನೋಡಿದವರು ಸಖತ್ ಎಂಜಾಯ್ ಮಾಡಿದ್ರು. ಇತ್ತ ಹುಡುಗಿರಂತೂ ಕುರ್ಚಲು ಗಡ್ಡಗಳಿಗೆ ಒಂದು ಸ್ಮೈಲ್ ಮಾಡೋದನ್ನ ಮರೀಲಿಲ್ಲ. ನೋಡಿದ್ರಲ್ಲ, ಡಿಫ್ರೆಂಟ್ ಆಗಿ ಗಡ್ಡ ಬಿಟ್ಟ ಹೈಕ್ಗಳಿಗೆ ಯಾವ ರೀತಿಯಾಗಿ ಡಿಮ್ಯಾಂಡ್ ಇದೆ ಅಂತ. ಇದೇ ಇವತ್ತಿನ ವಿಶೇಷ, ಗಡ್ಡ ಬಿಟ್ಟವನೇ ರಾಜ. ಬೆಂಗಳೂರಿನ ಕ್ಯಾಮರಾ ಪರ್ಸನ್ ಯುಗಂದ್ರ ಜೊತೆ ಮುತ್ತಪ್ಪ ಲಮಾಣಿ, ಸುವರ್ಣ ನ್ಯೂಸ್.